ಅನ್ನು ಕೊಡುವಂಥ ಕಾಳಗದಂತೆ ಈ ಕಾಳಗ. ಇದಕ್ಕೆ ನಾವು ನೀವು ಶುಭ ಹಾರೈಸಬೇಕಾದದ್ದು ನಮ್ಮ ಕರ್ತವ್ಯ. ನಾವು ನೀವೆಲ್ಲ ಅತ್ಯಂತ ಆಪ್ತವಾಗಿ ಮೆಚ್ಚಿಕೊಂಡಂಥ ಯಕ್ಷಗಾನ ರಂಗಭೂಮಿಯ ಕಾಳಗ, ನಮಗೆ ಅಲ್ಲಿ ಕಾಳಗವೂ ಒಂದೇ, ಕಲ್ಯಾಣವೂ ಒಂದೇ. ಯಾಕೆಂದರೆ ಅಲ್ಲಿಂದ ಸಿಗುವುದೆಲ್ಲ ಮನಸ್ಸಿಗೆ ಬೇಕಾದಂಥ ಸಂತೋಷ. ಇಲ್ಲಿ ಯಕ್ಷಗಾನದ ನೃತ್ಯ, ಅಭಿನಯ, ವೇಷಭೂಷಣ, ಮುಖವರ್ಣಿಕೆ, ಚಂಡೆ, ಮದ್ದಳೆ, ಭಾಗವತಿಕೆ, ಎಲ್ಲ ಕಲಾಪರಂಪರೆಗಳು ಒಂದರಿಂದ ಒಂದು ಕಾಳಗಕ್ಕೆ ಅಣಿಯಾಗಿ ಅಂತೂ ಒಂದು ಶ್ರೇಷ್ಠವಾದಂಥ ಸಂತೋಷವನ್ನು, ಆನಂದವನ್ನು ಜನ ಸಮುದಾಯಕ್ಕೆ ಕೊಡುವುದಕ್ಕೆ ಸನ್ನದ್ಧವಾದ ಈ ಸಂದರ್ಭ ಅತ್ಯಂತ ಮಹತ್ವದ ಸಂದರ್ಭ. ಇಂಥ ಕಾರ್ಯಕ್ರಮಗಳಿಂದ ಯಕ್ಷಗಾನ ರಂಗಭೂಮಿಗೆ ಏನು ಪ್ರಯೋಜನ, ಪ್ರಯೋಜನವಾದಿಯಾಗಿ ಯೋಚಿಸಬೇಕಾದ ಸಂದರ್ಭಗಳು ಇರುತ್ತವೆ. ಈಗಾಗಲೇ ಸಾಕಷ್ಟು ಜನರ ಬಾಯಿಂದ ಕೇಳುವಂಥ ಸಂಗತಿ ಯಕ್ಷಗಾನ ಕುರಿತಾದಂಥ ಲವಲವಿಕೆ, ಅಭಿಮಾನ, ಪ್ರೋತ್ಸಾಹ ಇತ್ಯಾದಿಗಳು ಕಡಿಮೆಯಾಗಿತ್ತಿದೆಯೋ ಎನ್ನುವಂಥ ಒಂದು ಅನುಮಾನ ಹುಟ್ಟಿದಂಥ ಈ ಸನ್ನಿವೇಶದಲ್ಲಿ ಇಂಥ ಚಟುವಟಿಕೆಗಳು ಒಂದು ಹೊಸ ಚಾಲನೆಯನ್ನು, ಸ್ಫೂರ್ತಿಯನ್ನು, ಸ್ಫುರಣೆಯನ್ನು ಕೊಡುವಂಥ ಕೆಲಸ ಅಂತ ನನ್ನ ಭಾವನೆ. ಈ 24 ತಾಸು ಇಡೀ ಯಕ್ಷಗಾನ ರಂಗಭೂಮಿ ನಿರಂತರವಾಗಿ ನಡೆಯಬೇಕು ಅನ್ನುವ ಅಭಿಪ್ರಾಯದವ ನಾನಲ್ಲ. ಆದರೆ ಅಲ್ಲೊಂದು ಇಲ್ಲೊಂದು ಇಂಥ ಒಂದು ಕುಚೋದ್ಯ, ವಿಲಾಸ ವಿಭ್ರಮ ನಡೆದರೆ ನಡೆಯಲಿ ಅಂತ ನಾನು ಭಾವಿಸ್ತೇನೆ. ವೈಯಕ್ತಿಕವಾಗಿ ದೀರ್ಘಕಾಲದ ಪ್ರದರ್ಶನವನ್ನು ನಾನು ಅಕ್ಷರಶಃ ಒಪ್ಪದೇ ಇದ್ದವು. ಆದರೆ ಸ್ನೇಹ, ಆತ್ಮೀಯತೆ, ಒಡನಾಟ ಇವು ಯಾವ ರೀತಿಯಲ್ಲಿ ಯಾರನ್ನು ತಂದು ನಿಲ್ಲಿಸ್ತದೆ ಅಂತಂದರೆ, ಯಾವುದನ್ನು ಕಾಲಮಿತಿಗೆ ಯಕ್ಷಗಾನ ಒಳಪಡಬೇಕು ಎನ್ನುವಂಥ ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ನಾನು ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದೇನೋ ಅಂಥ ನನ್ನಿಂದ 24 ತಾಸು ನಡೆಯುವ ಯಕ್ಷಗಾನ ಪ್ರಯೋಗವನ್ನು ನನ್ನ ಕೈಯಲ್ಲೇ ಉದ್ಘಾಟಿಸುತ್ತಿದ್ದಾರೆ. ಇದು ನನಗೆ ಕೊಟ್ಟ ಇಟ್ಟ ಅಭಿಮಾನವೋ ವಿಡಂಬನೆಯೋ ನಾನು ಯೋಚನೆ ಮಾಡಬೇಕು. ಸರಿ, ಇದನ್ನು ವೃತ್ತಿಯಾಗಿ ಅಲ್ಲ, ಒಂದು ರೀತಿ ಸಹೃದಯರ ಅಂತರಂಗದಲ್ಲಿ ಒಂದು ಹೊಸ ಬಗೆಯ ಲವಲವಿಕೆಯನ್ನು ಹುಟ್ಟಿಸುವ ಹಾಗೆ. ಅನಗತ್ಯ ಕಾಲದಲ್ಲಿ ನಿದ್ದೆ ಮಾಡುವವನು ಎಬ್ಬಿಸಲಿಕ್ಕೆ ಚಿವುಟಿದ ಹಾಗೆ, ವೇಗವಾಗಿ ಹೋಗುತ್ತಿರುವಂಥ ಬಸ್ಸು ಅಲ್ಲಿ ಕೂತಾಗ ಸಹಜವಾಗಿ ನಿದ್ದೆ ಬರುತ್ತದೆ ಪ್ರಯಾಣಿಕನಿಗೆ. ಒಮ್ಮೆ ಸಡನ್ ಬ್ರೇಕ್ ಹಾಕಿ ನಿಲ್ಲಿಸಿದಾಗ ಎಚ್ಚರ ಆದ ಹಾಗೆ. ಬಹುಶಃ ಯಕ್ಷಗಾನ ರಂಗಭೂಮಿಯ ಈ ರಭಸವಾದಂಥ ಈ ಪ್ರವಾಹದ ಮಧ್ಯದಲ್ಲಿ ಒಂದು ರೀತಿಯಾದಂಥ ಒಂದು ಹೊಸ ಬಗೆಯ ಲಕ್ಷ್ಯವನ್ನು, ಜನರ ಲಕ್ಷ್ಯವನ್ನು, ಆಲೋಚನೆಯನ್ನು ಸೆಳೆಯುವಂಥ ಒಂದು ಪ್ರಯತ್ನ. ಇವರ ಕಾರ್ಯಕ್ರಮಗಳಲ್ಲಿ ನಾನು ಕಂಡುಕೊಂಡಂತೆ ನಮ್ಮ ಯಕ್ಷಗಾನ ರಂಗಭೂಮಿಯಲ್ಲಿ ಯಾವುದೆಲ್ಲ ಅಪರೂಪವೋ ಅದನ್ನು ಕರಾರುವಾಕ್ಕಾಗಿ ಇಲ್ಲಿ ಪಾಲಿಸುತ್ತಿರುವುದು ಬಹಳ ವಿಶೇಷ. ಕಲಾವಿದರ ಆಗಮನದಿಂದ ಹಿಡಿದು ಪ್ರದರ್ಶನದ ಸಮಯದಿಂದ ಹಿಡಿದು ಪ್ರೇಕ್ಷಕರ ಶಿಸ್ತು ಇತ್ಯಾದಿಗಳೆಲ್ಲವನ್ನು ಇಲ್ಲಿ ಆಚರಿಸುವಂಥ ಈ ಕಾರ್ಯಕ್ರಮದಲ್ಲಿ ಅವರು ತರುವುದಕ್ಕೆ ಪ್ರಯತ್ನಿಸ್ತಾರೆ. ಶಿಸ್ತು, ಸಂಯಮ, ವಿವೇಕ, ಎಚ್ಚರ ಇವು ವಾಸ್ತವಿಕವಾಗಿ ನಮ್ಮ ರಂಗಭೂಮಿಯ ಎಲ್ಲ ಅಂಶಗಳಲ್ಲಿಯೂ ಅಗತ್ಯವಾದಂಥ ವಸ್ತುವಾಗಿದೆ. ಆಯಾಯ ವಿಷಯದಲ್ಲಿ ಅಲ್ಲಲ್ಲಿ ಎಲ್ಲ ನಾವು ಅನೇಕ ಶಿಥಿಲತೆಯನ್ನು ಪ್ರಕಟಿಸುತ್ತಿರುವಂಥ ಈ ಸಂದರ್ಭದಲ್ಲಿ ಕರಾರುವಾಕ್ಕಾಗಿ ನಾನು 11 ವರ್ಷ ಟೆಂಟಿನ ಮೇಳ ಇಟ್ಟುಕೊಂಡು ತಿರುಗಿದವ. ನೆಲದ ಟಿಕೆಟ್ ತಗೊಂಡು ಕುರ್ಚಿ ಮೇಲೆ ಬಂದು ಕೂತ್ಕೊಂಡು ಬಿಡೋದು, ಯಾಕೆ ಕೂತಿದ್ದೀಯ ಅಂತ ಕೇಳಿದೆ ಜಗಳ ಮಾಡೋದು. ಹೀಗೆ ಇಲ್ಲಿ ಪ್ರೇಕ್ಷಕರೂ ಕೂಡ ಎಷ್ಟು ಕಟ್ಟುನಿಟ್ಟಾಗಿ, ಈಗ ವಾಸ್ತವಿಕವಾಗಿ ಎದುರುಗಡೆಗೆ ಇಷ್ಟು ಸೀಟ್ ಇದ್ದರೂ ಒಬ್ಬರು ಈಚೆ ಬರುವ ಮನಸ್ಸನ್ನು ತೋರಿಸುವುದಿಲ್ಲ. ಯಾಕೆಂದರೆ ಒಂದು ಆವರಣ ಹಾಕಿಕೊಟ್ಟಂಥ ಶಿಸ್ತನ್ನು ಪರಿಪಾಲಿಸುವಂಥ ಸ್ವಭಾವ ನೈಸರ್ಗಿಕವಾಗಿ ಅನೇಕರಲ್ಲಿ ಇರ್ತದೆ. ಹೀಗೆ ಯಕ್ಷಗಾನ ರಂಗಭೂಮಿ ಅನೇಕ ಮಜಲುಗಳಿಂದ ಇಲ್ಲಿ ಅನುಕರಿಸಬಹುದಾದಂಥ ಸಂಗತಿಯನ್ನು ಡಾಕ್ಟರ್ ರತ್ನಾಕರ್ ಮತ್ತು ಕಾಶಿಯವರು ಮುಂದೆ ನಿಂತು ಈ ಶಿವಮೊಗ್ಗದಲ್ಲಿ ಈ ಕೆಲಸವನ್ನು ಮಾಡಿಕೊಡ್ತಾ ಇದ್ದಾರೆ. ಕುವೆಂಪು ರಂಗಮಂದಿರದಲ್ಲಿ ಯಕ್ಷಗಾನ ಪ್ರದರ್ಶನ ಆಗುವುದು ಅತ್ಯಂತ ಔಚಿತ್ಯಪೂರ್ಣ. ಒಂದು ಕಾಲದಲ್ಲಿ ಕುವೆಂಪುರವರು ಒಂದು ಅಭಿಪ್ರಾಯವನ್ನು ಪಟ್ಟಿದ್ರಂತೆ. ಕರಾವಳಿ ಮತ್ತು ಮಲೆನಾಡ ಪ್ರದೇಶದಿಂದ ಬಂದಂಥ ವಿದ್ಯಾರ್ಥಿಗಳ ಭಾಷೆ ಚೆನ್ನಾಗಿರ್ತದೆ, ಅವರಿಗೆ
ಮತ್ತೊಬ್ಬರಿಗೆ ತಮ್ಮ ಆಲೋಚನೆಯನ್ನು ಹಂಚುವಂಥ ಚಾಕಚಕ್ಯತೆ ನೈಸರ್ಗಿಕವಾಗಿರ್ತದೆ ಅಂತ ಅದನ್ನು ಕಂಡು ಗುರುತಿಸಿ ಹೇಳಿದ್ರು. ಅಂಥ ಮಹಾಪುರುಷರ ಹೆಸರಿನಲ್ಲಿ ನಿರ್ಮಾಣಗೊಂಡ ಈ ರಂಗಭೂಮಿಯಲ್ಲಿ ಯಕ್ಷಗಾನದ 24 ತಾಸು ಚೆಂಡೆ ಮದ್ದಲೆಗಳ ಅಬ್ಬರ ಹೊಡೆದಾಟ ಇತ್ಯಾದಿಗಳನ್ನು ಇಲ್ಲಿ ನಾವು ಕಾಣುವುದಕ್ಕಿದ್ದೇವೆ. ಇಂಥ ಹಾಕಿಕೊಂಡ ಈ ಕಾರ್ಯಕ್ರಮ ಎಲ್ಲ ರೀತಿಯಿಂದ ಸಂಘಟಕರಿಗೆ ಬಂದಂಥ ನಮ್ಮಂಥ ಸಹೃದಯರಿಗೆ ಎಲ್ಲವರಿಗೂ ಸಂತೋಷವನ್ನುಂಟು ಮಾಡಲಿ. ಅಂಥ ನಿರೀಕ್ಷೆ ಹಾರೈಕೆ ಮತ್ತು ಜೊತೆಗೆ ಭರವಸೆ ಇಂದಲೇ ಇವತ್ತು ಈ ಕಾರ್ಯಕ್ರಮವನ್ನು ನಾನು ಉದ್ಘಾಟಿಸಿದ್ದೇನೆ ಎನ್ನುವುದನ್ನು ತಮ್ಮೆಲ್ಲರ ಸಮಕ್ಷಮ ವಿನಯದಿಂದ ಘೋಷಿಸ್ತಾ ಇದ್ದೇನೆ. ನಮಸ್ಕಾರ. ಯಕ್ಷಗಾನ ಕಾಳಗೋತ್ಸವದ ಉದ್ಘಾಟನೆ ಮಾಡಿ ಯಕ್ಷಗಾನ ಕಲೆ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಮನದಟ್ಟು ಮಾಡಿಕೊಟ್ಟಂತಹ ಕರ್ನಾಟಕ ಸರ್ಕಾರದ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಸನ್ಮಾನ್ಯ ಅಧ್ಯಕ್ಷರು, ಹಿರಿಯ ಯಕ್ಷಗಾನ ಕಲಾವಿದರಾದ ಶ್ರೀ ಕೆರೆಮನೆ ಶಂಭು ಹೆಗಡೆಯವರಿಗೆ ಅಭ್ಯುದಯ ಸಂಸ್ಥೆ ಪರವಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಸನ್ಮಾನ್ಯ ಜಿಲ್ಲಾಧಿಕಾರಿಗಳು, ಕುವೆಂಪು ರಂಗಮಂದಿರದ ಅಧ್ಯಕ್ಷರು ಆಗಿರತಕ್ಕಂಥ ಸನ್ಮಾನ ಶ್ರೀ ಟಿ ಕೆ ಅನಿಲ್ ಕುಮಾರ್ ಸಾಹೇಬ್ರವರು ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಒಬ್ಬ ಕಲಾಭಿಮಾನಿಯಾಗಿ ಕಲಾ ಪೋಷಕರಾಗಿ ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಕಲೆಯನ್ನು ಆಸ್ವಾದಿಸಬೇಕು ಅಂಥೇಳಿ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ಅಭ್ಯುದಯ ಸಂಸ್ಥೆಯ ಪರವಾಗಿ, ಸಂಸ್ಕೃತಿ ಇಲಾಖೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರದ ರಂಗಾಯಣದ ನಿರ್ದೇಶಕರು, ನಮ್ಮೆಲ್ಲರಿಗೂ ಹಿರಿಯರು, ನಮ್ಮ ಹಿತೇಶಗಳಾಗಿರ್ತಕ್ಕಂಥ ಶ್ರೀ ಚಿದಂಬರರಾವ್ ಜಂಬೆ ಅವರಿಗೂ ಕೂಡ ಅಭ್ಯುದಯ ಸಂಸ್ಥೆ ಪರವಾಗಿ, ಸಂಸ್ಕೃತಿ ಇಲಾಖೆ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಬ್ಬರು ಅತಿಥಿಗಳು, ನಾವೆಲ್ಲರೂ ಕೂಡ ಸಿನಿಮಾದಲ್ಲಿ ನೋಡಿದೆವರನ್ನು, ಕೆಲವು ಧಾರಾವಾಹಿಯಲ್ಲಿ ನೋಡಿದ್ದೇವೆ, ಆದರೆ ಇವತ್ತು ಕುವೆಂಪು ರಂಗಮಂದಿರದಲ್ಲಿ ನಮ್ಮ ಕಣ್ಣು ಮುಂದೆ ನೋಡ್ತಾ ಇದ್ದೇವೆ. ಒಬ್ಬ ಪ್ರತಿಭಾವಂತ ಖ್ಯಾತ ಚಲನಚಿತ್ರ ನಟರು, ಲಕ್ಷ್ಮೀನಾರಾಯಣ ಕಾಶಿ ಅವರ ಸಹೋದರರು ಆಗಿರತಕ್ಕಂಥ ಶ್ರೀ ವಿಜಯ ಕಾಶಿ ಅವರು, ಅವರಿಗೂ ಕೂಡ ಅಭ್ಯುದಯ ಸಂಸ್ಥೆ ಪರವಾಗಿ, ಸಂಸ್ಕೃತಿ ಇಲಾಖೆ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಕಲಾಭಿಮಾನಿಗಳೇ, ನಾನು ಮೊದಲೇ ಹೇಳಿದೆ, ಇದೊಂದು ಮಹತ್ ಸಾಧನೆ. ಈ ಸಾಧನೆಯ ರೂವಾರಿಗಳು ಇಬ್ಬರು ಸಮಸಮವಾಗಿ ಈ ಕೆಲಸವನ್ನು ಮಾಡಿ ತಮ್ಮ ಸಾಹಸವನ್ನು, ಆತ್ಮಸ್ಥೈರ್ಯವನ್ನು, ಧೈರ್ಯವನ್ನು ಕಲಾಭಿಮಾನಿಗಳಿಗೆ ಕಲೆಯನ್ನು ಉಣಬಡಿಸ್ಬೇಕು ಅಂಥೇಳಿ ಹಾತೊರೆದಂಥವ್ರು ಇಬ್ಬರು ಮಹನೀಯರು. ಅವರೇ ಶ್ರೀ ಲಕ್ಷ್ಮೀನಾರಾಯಣ ಕಾಶಿಯವರು ಹಾಗೂ ಪ್ರಖ್ಯಾತ ವೈದ್ಯರು. ವೈದ್ಯ ವೃತ್ತಿಯನ್ನು ಮಾಡ್ತಾ ಈ ಕಲೆಯನ್ನು ಪ್ರೀತಿಸ್ತಾ ಅವರು ಒಬ್ಬ ಸ್ವಯಂ ಕಲಾವಿದರಾಗಿ ಈ ಮೊದಲನೆಯ ಪ್ರದರ್ಶನದಲ್ಲಿ ಅವರು ಕೃಷ್ಣನ ವೇಷವನ್ನು ಕೂಡ ಹಾಕ್ತಾ ಇದ್ದಾರೆ. ಡಾಕ್ಟರ್ ರತ್ನಾಕರ್ ಅವರಿಬ್ಬರಿಗೂ ನಾನು ವಿಶೇಷವಾಗಿ
ಅಭಿನಂದಿಸ್ತಾ ಇಬ್ಬರಿಗೂ ನಾನು ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಈ ಸಮಾರೋಪದೊಂದಿಗೂ ವಿಸರ್ಜನೆ ಮಾಡಬೇಕು, ವಿಸರ್ಜನೆ ಮಾಡದೆ ಹೋಗ ಅಂತ ಇವರು ಕಲಾ ಇದು ನೀವಲ್ಲ ಅಂತ ನಾನು ಅಂದ್ಕೊಂಡು ನಾವು ಅವರಿಗೆಲ್ಲ ಆಶ್ವಾಸನೆ ಕೊಟ್ಟಿದ್ದೀವಿ. 24 ಗಂಟೆ ನೀವು ನಮ್ಮ ಮನ ತಣಿಸಿದ್ದೀವಿ, ನೀವೆಲ್ಲರೂ ನಮಗೆ ಟೈಮ್ ಕೊಟ್ಟಿದ್ದೀವಿ, ಈ ಒಂದು 1/2 ಗಂಟೆ ನಾವೆಲ್ಲರೂ ನಿಮಗೆ ಟೈಮ್ ಕೊಟ್ಟಿದ್ದೀವಿ ಅಂತ ಎಲ್ಲ ಪ್ರೇಕ್ಷಕ ಬಾಂಧವರ ಪರವಾಗಿ ಕಲಾವಿದರಿಗೆ ನಾನು ಆಶ್ವಾಸನೆ ಕೊಟ್ಟಿದ್ದೀನಿ, ನನ್ನ ಮಾತನ್ನು ನೀವು ಉಳಿಸ್ಕೊಡ್ತೀರಿ ಅಂತ ಪ್ರಾರ್ಥಿಸ್ಕೊಳ್ತೇನೆ. ಸರಿಗೆ ಈ ಒಂದು ಸಮಾರಂಭಕ್ಕೆ ಹೃತ್ಪೂರ್ವಕವಾದ ಆಹ್ವಾನವನ್ನು ವಿನಂತಿಸುತ್ತಾ ದಯಮಾಡಿ ಈಗ ತಂಡಗಳ ಪರವಾಗಿ ಹೆರಂಜೆ ಕೃಷ್ಣಭಟ್ರವರು 3 ನಿಮಿಷಕ್ಕಿಂತ ಜಾಸ್ತಿ ಅಲ್ಲದಂಥ ಸಮಯದಲ್ಲಿ ಮಾತಾಡ್ತಾರೆ. ಹಿರಿಯರೇ ಮತ್ತು ಕಲಾಭಿಮಾನಿಗಳೇ, ಈ 9 ಪ್ರಸಂಗಗಳನ್ನು ಅದು ಕಾಳಗಗಳನ್ನು ಇಲ್ಲಿ ಸಾದರಪಡಿಸಿದಂಥ 9 ತಂಡಗಳ ಬಗ್ಗೆ ಮಾತನಾಡಬೇಕು ಅಂತ ನನಗೆ ಹೇಳಿದ್ದಾರೆ. ತಂಡಗಳ ಬಗ್ಗೆ ಮಾತನಾಡುವಂಥದ್ದು ಮೊದಲೇ ಗೊತ್ತಿದ್ದರೆ 2 ಪಾಯಿಂಟ್ಸ್ ಎಲ್ಲ ಮಾಡ್ಕೊಳ್ಬೋದಿತ್ತು. ಇದೆಲ್ಲ ನೋಡಿದ್ದೇನೆ, ಅತ್ಯಂತ ಸ್ತುತ್ಯರ್ಹವಾದಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಗಗೊಟ್ಟಿದ್ದಾರೆ. ಒಂದು ಸಂತೋಷದ ವಿಷಯ ಅಂತ ಹೇಳಿದರೆ ಎಲ್ಲ ತಂಡದವರನ್ನು ಕೂಡ 24 ಗಂಟೆಯೂ ಕೂಡ ನೀವು ಇಲ್ಲಿ ಇದ್ದು ಎಲ್ಲರ ಪ್ರದರ್ಶನಗಳನ್ನು ನೋಡಬೇಕು ಅಂತ ಹೇಳಿದ್ದಾರೆ. ಅದು ಹೇಳಿದ ಕಾರಣ ನಮಗೆ ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡಿಕೊಂಡ ಹಾಗೆ ನಾವು ಎಲ್ಲಿ ಜಾರಿದ್ದೇವೆ, ನಮ್ಮ ಸಂಘಟನೆಗಳು ನಮ್ಮ ತಂಡಗಳು ಇನ್ನು ಎಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತ ಹೇಳುವುದನ್ನು ನಮಗೆ ನಾವು ತೂಗಿ ನೋಡಿಕೊಳ್ಳಿಕ್ಕೆ ಬೇಕಾದ ಅವಕಾಶವನ್ನು ಕಲ್ಪಿಸಿದ್ದಾರೆ. ಹಿಂದಿನ ಸಲ ಮಾಡಿದರು, 4 ವರ್ಷದ ಹಿಂದೆ ಒಂದು ಅವಕಾಶವನ್ನು ಕೊಟ್ಟಿದ್ದರು. ಆಗ ನಾವು ಗಮನಿಸಿದ್ದು ನಾವು ಎಲ್ಲಿದ್ದೇವೆ ಅಂತ, ಈ ಬ್ಯಾರೋಮೀಟರ್ನಲ್ಲಿ ಎಲ್ಲಿದ್ದೇವೆ ಅಂತ. ಈ ಸಾರಿಯೂ ಸಹಿತ ನಮ್ಮನ್ನು ನಾವು ಗುರುತಿಸಿಕೊಂಡಿದ್ದೇವೆ, ಅದೇ ರೀತಿ ಇತರರು ಗುರುತಿಸಿಕೊಂಡಿದ್ದಾರೆ ಅಂತ ನಾನು ನಂಬಿದ್ದೇನೆ. ಆದರೆ ಒಟ್ಟಿನಲ್ಲಿ ಹೇಳುವುದಾದರೆ ಎಲ್ಲ ತಂಡದವರು ಕೂಡ ಶಕ್ತಿ ಮೀರಿ ಯಾವುದೇ ರೀತಿಯಲ್ಲಿ ಸಂಪ್ರದಾಯಕ್ಕೆ ಅಪಚಾರ ಆಗದ ಹಾಗೆ ಪ್ರಯತ್ನ ಮಾಡಿದ್ದಾರೆ. ನಮ್ಮ ತಂಡದ ಪರವಾಗಿ ಮತ್ತು ಎಲ್ಲ ತಂಡಗಳ ಪರವಾಗಿ ಈ ಹೇಮಾಂಗಣಕ್ಕೆ ನಮಗೆ ಬರುವಂಥ ಅವಕಾಶ ಸಿಗಲಿಕ್ಕೆ ಅವರು ಒಂದು ಅವಕಾಶವನ್ನು ಕಲ್ಪಿಸಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಮೇಲಿರುವ ಗಣ್ಯಾತಿ ಗಣ್ಯರೇ, ಇದರಲ್ಲಿರುವ ಕಲಾಭಿಮಾನಿಗಳೇ, ಕಲಾ ಪ್ರೇಕ್ಷಕರೇ, ಕಲಾ ಬಂಧುಗಳೇ, ಶಿವಮೊಗ್ಗದ ಈ ವೇದಿಕೆಯಲ್ಲಿ 24 ತಾಸುಗಳು ಈ ವರ್ಷ ಆದದ್ದಲ್ಲ, ಕಳಿಸು ಹೀಗೆ ನನಗಿಲ್ಲಿ ಕಂಡದ್ದು ಉತ್ಸಾಹದ ಉತ್ಸವ. ಯಾಕೆಂದರೆ ಉತ್ಸವ ಮಾಡಿಸುವವರಲ್ಲಿ ಉತ್ಸಾಹ ಬೇಕು. ಹೇಗೆ ಮಾಡಿದರೆ ಚೆಂದ ಆಗ್ತದೆ ಎನ್ನುವ ವಿಚಾರ ಬೇಕು. ಅಂಥ ಬುದ್ಧಿವಂತರಾದ ವಿಚಾರವಾದಿಗಳಾದ ಡಾಕ್ಟರ್ ರತ್ನಾಕರರು ಜೊತೆಗೆ ಇಲ್ಲಿಯ ಸಂಘದವರು ಇವತ್ತು ತೋರಿಸಿದ್ದಾರೆ. 9 ಪ್ರಸಂಗ 9 ಮೇಳಗಳದ್ದು. ಯಾವ ಪ್ರಸಂಗ ಹೀಗಾಯಿತು ಅನ್ನೋ ಬೇಡ, ಅದು ಪ್ರೇಕ್ಷಕರಿಗೆ ಬಿಟ್ಟಿರುವಂತಹ ವಿಚಾರ. ಒಟ್ಟಾರೆ ಎಲ್ಲರಿಗೂ ಮನ ತಣಿಯುವ ಹಾಗೆ, ಮನ ಮುಟ್ಟುವ ಹಾಗೆ ಈ ಸಾಂಸ್ಕೃತಿಕವಾದಂಥ ಈ ರಂಗಮಾಧುರ್ಯವನ್ನು ನಿರ್ಮಿಸಿದ್ದೀರಿ. ಈ ರಂಗವನ್ನು ಕಂಡಾಗ, ಇಲ್ಲಿಯ ಪ್ರೇಕ್ಷಕ ಸಮುದಾಯವನ್ನು ಕಂಡಾಗ, ಯಾವ ಕಲಾವಿದರಿಗೂ ತನ್ನಿಂದ ತಾನಾಗಿ ಉತ್ಸಾಹ ಬರುತ್ತದೆ, ಉತ್ಸವ ತುಂಬುತ್ತದೆ. ಕಾರಣ ಯಾಕೆಂದರೆ ತಿಳಿದ ಪ್ರೇಕ್ಷಕರು, ಇಂಥ ಪ್ರೇಕ್ಷಕರು ಎಲ್ಲಿ ಹೋದರೆ ಎಲ್ಲ ಕಡೆಗೆ ಸಿಗುವ ಹಾಗಿಲ್ಲ, ಆದರೆ ಇಲ್ಲಿದ್ದವರು ಹಾಗಲ್ಲ. ಅಭಿಮಾನದಿಂದ ನೋಡುವ ಅಂತರಂಗ ಕಲಾವಿದರಿಗೆ ಪ್ರಧಾನವಾಗಿ ಬೇಕಾದ್ದೇ ಅಭಿಮಾನ. ಅಭಿಮಾನ ಕೊಡುಗೆ ಅಮೂಲ್ಯವಾದ್ದು.
ಎಂದು ಭಾವಿಸಬೇಕು. ನಿಮ್ಮೆಲ್ಲರ ಈ ಅಭಿಮಾನದ ಕೊಡುಗೆ ನಮ್ಮಂಥ ಕಲಾವಿದರಿಗೆಲ್ಲರಿಗೂ ಮತ್ತೆ ಮತ್ತೆ ಸಂತೋಷದಾಯಕವಂಥ ಇಂಥ ವೇದಿಕೆ ಸಿದ್ಧವಾಗಲಿ ಎಂದು ಹಾರೈಸುವಂತಾಗಬೇಕು ಎಂದು ಭಾವಿಸಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವ ಸಂಘದವರಿಗೆ ಹೃತ್ಪೂರ್ವಕ ಅಂತ ಅಭಿನಂದಿಸಿ ವೇದಿಕೆ ಮೇಲೆ ಇದ್ದವರಿಗೂ ಎಷ್ಟು ಮಾತುಗಳನ್ನು ಹೇಳಲಿಕ್ಕೆ ನಾನಿಲ್ಲಿ ನಿಮ್ಮೆದುರು ನಿಂತುಕೊಂಡಿದ್ದೇನೆ. ಉದ್ಘಾಟನಾ ಕಾರ್ಯಕ್ರಮದ ಸಮಯದಲ್ಲಿ ಡಾಕ್ಟರ್ ರತ್ನಾಕರ್ ಮತ್ತು ಶ್ರೀ ಲಕ್ಷ್ಮೀನಾರಾಯಣ ಕಾಶಿ ಅವರ ಹುಚ್ಚಾಟ ಇದು ಅಂಥೇಳಿ ಪದೇ ಪದೇ ಬಳಕೆಯಾಯಿತು. ಇಷ್ಟೊತ್ತಿನವರೆಗಿನ ಹುಚ್ಚಾಟವನ್ನು ನೀವು ಸಹಿಸಿಕೊಂಡಿದ್ದೀರಿ, ಆದರೆ ಈಗ ಈ ನನ್ನ ಹುಚ್ಚಾಟಕ್ಕೂ ಅವಕಾಶ ಸಿಕ್ಕಿದ ಈ ಸಂದರ್ಭದಲ್ಲಿ ಏನಾದರೂ ಅಧಿಕ ಪ್ರಸಂಗ ಮಾತಾಡಿಬಿಡ್ತೇನೆ ಅನ್ನುವ ಆತಂಕ ಕೂಡ ನನ್ನಲ್ಲಿದೆ. ಆದರೆ ಸಂಘಟಕರ ಸಂಕಲ್ಪ ನಿಷ್ಕಲ್ಮಶವಾಗಿದ್ದರಿಂದ ಉದ್ಘಾಟನೆಯ ಸಂದರ್ಭದಲ್ಲಿ ಹಚ್ಚಿದ ಬೆಳಗಿಸಿದ ಜ್ಯೋತಿ ಈಗಲೂ ಕೂಡ ಅಲ್ಲಿ ಉರಿತಾ ಇರೋದು. ಹಾಗಾಗಿ ಈ ಸಂಘಟಕರ ನಿಷ್ಕಲ್ಮಶವಾದ ಸಂಕಲ್ಪ ಶಕ್ತಿಗೆ